ಈ ರೀತಿ ಬಿಸಿ ಬಿಸಿ ಇಡ್ಲಿ ಮೇಲ್ಗಡೆ ತುಪ್ಪ ಮತ್ತು ಚಟ್ನಿ ಪುಡಿನ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಎಷ್ಟು ಚೆನ್ನಾಗಿರುತ್ತಲ್ವಾ? ಎಷ್ಟು ಇಡ್ಲಿ ತಿಂತೀರಾ ಅಂತ ಲೆಕ್ಕನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಹಾಗಿದ್ರೆ ಇವತ್ತು ಹೋಟೆಲ್ಗಳಲ್ಲಿ ಸಿಗುವಂತ ಗೀ ಇಡ್ಲಿ ಮತ್ತು ಗೀ ಪುಡಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಬಾಯಲ್ಲಿಟ್ಟರೆ ಕರಗುವಂತ ಹತ್ತಿ ಅಂತ ಮೃದುವಾದ ಈ ತಟ್ಟೆ ಇಡ್ಲಿನ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಬನ್ನಿ ಮಾಡೋ ವಿಧಾನ ನೋಡೋಣ. ಸೊ ಮೊದಲು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಕೊಳ್ಬೇಕು. ಯಾವುದಾದ್ರೂ 1 ಕಪ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾನಿಲ್ಲಿ 1 ಕಪ್ ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ 2 ಕಪ್ ರೇಷನ್ ಅಕ್ಕಿನೂ ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬರೀ ಇಡ್ಲಿ ಅಕ್ಕಿ ಉಪಯೋಗಿಸ್ಬಿಟ್ಟೆ ಮಾಡ್ಬೋದು, ಅಥವಾ ಬರೀ ರೇಷನ್ ಅಕ್ಕಿ ಬೇಕಿದ್ರೆ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ಆದರೆ ತಟ್ಟೆ ಇಡ್ಲಿಗೆ ಸ್ವಲ್ಪ ಇಡ್ಲಿ ರೈಸ್ನ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ಇನ್ನೂ ಮೃದುವಾಗಿ ಬರುತ್ತೆ. ಇದರ ಜೊತೆಗೇ 1/2 ಕಪ್ ಸಬ್ಬಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಇಡ್ಲಿ ಕಲರ್ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಬರುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಬಟ್ಟಲು ತೊಗೊಂಡು ಅದರಲ್ಲಿ ಅದೇ ಕಪ್ಪಲ್ಲೇ 1 ಕಪ್ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಬೇಕಿದ್ರೂ ಉಪಯೋಗಿಸ್ಬೋದು. ನಂತರ ಅದೇ ಕಪ್ಪಲ್ಲೇ 1/2 ಕಪ್ ಅವಲಕ್ಕಿನೂ ಸೇರಿಸ್ಕೊಳ್ಬೇಕು. ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವುದು ಬೇಕಾದರೂ ಉಪಯೋಗಿಸ್ಬೋದು. ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಮೊದಲನೇ ಸಲ ತೊಳೆದು ನೀರನ್ನ ಚೆಲ್ಲಿಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಇಡ್ಲಿ ವೈಟಾಗಿ ಬರುತ್ತೆ. ತುಂಬ ಜನ ಹೇಳ್ತೀರಲ್ವಾ, ನಾವು ಮಾಡುವಂಥ ಇಡ್ಲಿ ಕಲರ್ ಚೇಂಜ್ ಆಗಿದೆ, ವೈಟಾಗೆ ಬರ್ತಾ ಇಲ್ಲ ಅಂತ. ಸೊ ನೀವು ತೊಳಿಬೇಕಾದ್ರೆ ಸ್ವಲ್ಪ ಈ ರೀತಿ ಕಲ್ಲುಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ತೊಳೆದು ನೆನೆಸಿಡೋದ್ರಿಂದ ನೀವು ಮಾಡುವಂಥ ಇಡ್ಲಿ ವೈಟಾಗಿ ಬರುತ್ತೆ. ಸೊ ನೋಡಿ, ಅಕ್ಕಿನೂ ಅಷ್ಟೇ ಇದೇ ರೀತಿನೇ ತೊಳೆದಿಟ್ಕೊಳ್ಬೇಕು. ಅಕ್ಕಿ ಮತ್ತು ಬೇಳೆನ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಬೇಕು. 4 ರಿಂದ 5 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಸೊ ನೋಡಿ, ನಾನಿಲ್ಲಿ ಕರೆಕ್ಟಾಗಿ 4 ಗಂಟೆ ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಕೊಂಡಿದ್ದೆ. ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿರುತ್ತೆ. ಈಗ ಇದರಲ್ಲಿರುವಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಮೊದಲು ನಾನಿಲ್ಲಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಅಕ್ಕಿ ಮತ್ತು ಸಬ್ಬಕ್ಕಿನ ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಬೇಕಾದಷ್ಟು ನೀರು ಸೇರಿಸಿ ರುಬ್ಕೊಳ್ಳಿ. ಇದನ್ನು ಸ್ವಲ್ಪ ಲೈಟಾಗಿ ತರತರಿಯಾಗಿ ರುಬ್ಕೊಳ್ಬೇಕು, ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು. ಅದಕ್ಕಂತ ಜಾಸ್ತಿ ತರತರಿಯಾಗಿ ರುಬ್ಕೊಳ್ಬೇಡಿ, ಲೈಟಾಗಿ ತರತರಿಯಾಗಿರಬೇಕು. ಇದನ್ನು ಈಗ ಅದೇ ಪಾತ್ರೆಗೇ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹೋಟೆಲ್ಗಳಲ್ಲಿ ನೋಡಿರ್ತೀರಲ್ವಾ ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಅಂತ, ಆ ರೀತಿನೇ ಮಿಕ್ಸ್ ಮಾಡ್ಕೊಳ್ಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇದರ ಕನ್ಸಿಸ್ಟೆನ್ಸಿನೂ ಅಷ್ಟೇ ಇದೇ ರೀತಿನೇ ಇರಬೇಕು. ಅಂದರೆ ದೋಸೆ ಹಿಟ್ಟಿನ ಅದಕ್ಕಿಂತ ಒಂಚೂರು ಗಟ್ಟಿಯಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರುವಂಥ ಪಾತ್ರೆ ಫುಲ್ ಆಗಿದೆ ಅಲ್ವಾ, ಸೊ ಅದಕ್ಕೆ ನಾನಿಲ್ಲಿ ಮತ್ತೊಂದು ಪಾತ್ರೆಯಲ್ಲೂ 1/2 ಹಾಕಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಬೆಳಿಗ್ಗೆ ಫರ್ಮೆಂಟ್ ಆಗಿರತ್ತಲ್ವ, ಸೊ ಉಬ್ಬಿ ಬಂದಾಗ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಪಾತ್ರೆಯಲ್ಲಿ ಹಾಕಿಟ್ಕೊಂಡಿರೋದು. ಈಗ ಇದನ್ನು 8 ರಿಂದ 9 ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಚಳಿಗಾಲದಲ್ಲಾದರೆ 10 ರಿಂದ 12 ಗಂಟೆ ಕೂಡ ತಗೊಳ್ಳುತ್ತೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಬೇಗ ಫರ್ಮೆಂಟ್ ಆಗುತ್ತೆ. ಸೊ ನೋಡಿ, ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಈ ರೀತಿ ಉಬ್ಬಿ ಬಂದಾಗ ಮಾತ್ರ ನೀವು ಮಾಡುವಂಥ ಇಡ್ಲಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ. ಈ ರೀತಿ ಫರ್ಮೆಂಟ್ ಆಗಿರುವಂಥ ಬ್ಯಾಟರ್ಗೆ ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಡ್ಲಿ ಸಾಫ್ಟಾಗೇ ಬರುತ್ತೆ. ನಿಮ್ಗೆ ಇನ್ನೂ ಸಾಫ್ಟಾಗಿ ಇಡ್ಲಿ ಬೇಕು, ಹೋಟೆಲ್ ಥರನೇ ಬೇಕು ಅನ್ನೋ ಹಾಗಿದ್ರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಉಪಯೋಗಿಸ್ಬೋದು. ನಾನಂತೂ ಯಾವುದೇ ರೀತಿ ಸೋಡಾನ ಉಪಯೋಗಿಸ್ತಾ ಇಲ್ಲ. ನೋಡಿ, ಬ್ಯಾಟರ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ಕರೆಕ್ಟಾಗಿದೆ. ಇದಕ್ಕೆ ಮತ್ತೆ ನೀರೆಲ್ಲ ಸೇರಿಸ್ಕೊಳ್ತಾ ಇಲ್ಲ. ಸೊ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಳ್ಬೇಕು. ಈ ಇಡ್ಲಿ ಪ್ಲೇಟ್ಸ್ನ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ನನ್ನ ಮನೆ ಹತ್ರ ಇರುವ ಅಂಗಡಿಯಲ್ಲಿ ತೊಗೊಂಡಿದ್ದು. ನೀವು ಬೇಕಿದ್ರೆ ಅಮೆಝಾನಲ್ಲೂ ತೊಗೊಳ್ಬೋದು. ಸೊ ನೋಡಿ, ಎಲ್ಲ ಪ್ಲೇಟ್ಸ್ಗೂ ಈ ರೀತಿ ಎಣ್ಣೆ ಹಚ್ಕೊಂಡಿದ್ದ ನಂತರ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಹಾಕ್ಬಿಟ್ಟು ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಫ್ಲೇವರು ಚೆನ್ನಾಗಿರುತ್ತೆ, ತೆಗಿಬೇಕಾದ್ರೂ ಸುಲಭ ಆಗುತ್ತೆ. ನಿಮಗೆ ಬೇಡ ಅಂದರೆ ಬರೀ ಎಣ್ಣೆ ಹಚ್ಚಿಬಿಟ್ಟೇ ಮಾಡ್ಕೊಳ್ಬೋದು. ಈಗ ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನ 2 ಸೌಟಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಬಾರ್ದು, 1/4 ಭಾಗದಷ್ಟು ಸೇರಿಸ್ಕೊಂಡ್ರೆ ಸಾಕು. ಸೊ ನೋಡಿ, ಈಗ ಇದನ್ನು ಈ ರೀತಿ ಟ್ಯಾಪ್ ಮಾಡಿಕೊಂಡು ಕ್ಲೀನಾಗಿ ಸ್ಟ್ಯಾಂಡಲ್ಲಿ ಅರೇಂಜ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಈ ಸ್ಟ್ಯಾಂಡ್ ಇಡಿಸೋದಿಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀರು ಈ ರೀತಿ ಕುದಿ ಬಂದಿದ ತಕ್ಷಣ
ನಾವು ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಸ್ಟ್ಯಾಂಡ್ನ ಇದರೊಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕಬಾರ್ದು. ಮೀಡಿಯಂ ಫ್ಲೇಮಲ್ಲೇ 15 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 15 ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ. ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಇದ್ದರೆ ಕೈನ ಒದ್ದೆ ಮಾಡಿಕೊಂಡು ಇಡ್ಲಿನ ಮುಟ್ಟು ನೋಡಿ, ಇಡ್ಲಿ ಕೈಗೆ ಅಂಟ್ಕೊಳ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೋದು. ಈಗ ಈ ಇಡ್ಲಿ ಸ್ಟ್ಯಾಂಡ್ನ ಆಚೆ ತೆಗೆದಿಟ್ಟು ಸ್ವಲ್ಪ ಹೊತ್ತು ಅಂದರೆ 1-2 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಈ ರೀತಿ ಚಾಕುವಿಂದ ಸೈಡ್ಸ್ ಎಲ್ಲ ಲೂಸ್ ಮಾಡಿಬಿಟ್ಟು ಇಡ್ಲಿನ ಪ್ಲೇಟ್ಸಿಂದ ತೆಕ್ಕೊಳ್ಬೇಕು. ಬಾಳೆ ಎಲೆ ಹಾಕಿದ್ರೆ ನೋಡಿ ಈ ರೀತಿ ಸುಲಭವಾಗಿ ಬರುತ್ತೆ. ಇದು ಪ್ಲೇಟ್ಗೆ ಅಂಟ್ಕೊಳ್ತಾ ಇದೆ, ಇಡ್ಲಿ ತೆಗೆಯೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಇದು ಸ್ವಲ್ಪ ತಣ್ಣಗಾಗಿದ ನಂತರ ಇದರ ಮೇಲ್ಗಡೆ ಒಂಚೂರು ತಣ್ಣೀರು ಹಾಕ್ಬಿಟ್ಟು ನಿಧಾನಕ್ಕೆ ತೆಗೀರಿ, ಚೆನ್ನಾಗಿ ಬರುತ್ತೆ. ಬಿಸಿ ಎಲೆ ತೆಗಿಯಕ್ಕೆ ಹೋದರೆ ಪ್ಲೇಟ್ಗೆ ಅರ್ಧ ಇಡ್ಲಿ ಅಂಟ್ಕೊಂಡಿರುತ್ತೆ, ಸೊ ಸರಿಯಾಗಿ ಡಿಮೋಲ್ಡ್ ಆಗೋದಿಲ್ಲ. ನೋಡಿ, ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಹಾಕಿಲ್ಲ, ಆದರೂ ಇಡ್ಲಿ ನೋಡ್ಬೋದು ಎಷ್ಟು ಮೃದುವಾಗಿದೆ ಅಂತ. ಇದಕ್ಕಿಂತ ಸಾಫ್ಟಾಗಿ ಬೇಕು ಅಂದರೆ ನಾನು ಆಗಲೇ ತಿಳಿಸ್ದಾಗೆ ಒಂಚೂರು ಸೋಡಾ ಉಪಯೋಗಿಸ್ಬೋದು. ಈಗ ನೋಡಿ, ಈ ರೀತಿ ಬಿಸಿ ಬಿಸಿ ಇಡ್ಲಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡ್ರೆ ಘೀ ಇಡ್ಲಿ ಆಗುತ್ತೆ. ಇದ್ರ ಮೇಲ್ಗಡೆನೇ ಈ ರೀತಿ ಚಟ್ನಿ ಪುಡಿನ ಉದುರಿಸ್ಕೊಂಡ್ರೆ ಪುಡಿ ಇಡ್ಲಿ ಆಗುತ್ತೆ. ನಿಮ್ಗೆ ಯಾವ ಇಡ್ಲಿ ಬೇಕೋ ಆ ಇಡ್ಲಿನ ನೀವು ಟೇಸ್ಟ್ ಮಾಡ್ಬೋದು, ಸಖತ್ತಾಗಿರುತ್ತೆ. ಚಟ್ನಿ ಪುಡಿಯಲ್ಲೂ ತುಂಬ ವೆರೈಟೀಸ್ ಇದೆ. ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ವೆರೈಟಿ ಆಗಿರುವಂಥ ಚಟ್ನಿ ಪುಡಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲೂ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ. ಇದರ ಮೇಲ್ಗಡೆ ನಿಮಗೆ ಬೇಕಿದ್ರೆ ಈ ರೀತಿ ನೀರು ಚಟ್ನಿನ ಸೇರಿಸ್ಕೊಂಡು ಟೇಸ್ಟ್ ಮಾಡಿ, ಇನ್ನೂ ಸೂಪರಾಗಿರುತ್ತೆ. ಈಗ ಇಡ್ಲಿ ಮೇಲ್ಗಡೆ ಹಾಕಿರುವಂಥ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಈಗ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಅಳತೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮೊದಲು ನೋಡಿ, 1 ಕಪ್ ತೊಗರಿಬೇಳೆ, 1 ಕಪ್ ಕಡಲೆಬೇಳೆ, ಅದೇ ಕಪ್ಪಲ್ಲೇ 1/2 ಕಪ್ ಹೆಸರುಬೇಳೆ, 1/2 ಕಪ್ ಉದ್ದಿನ ಬೇಳೆ, 1/2 ಕಪ್ ಹುರುಗಡಲೆ, 1 ಟೇಬಲ್ಸ್ಪೂನ್ ಜೀರಿಗೆ, 8-9 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಎಣ್ಣೆ ಸೇರಿಸ್ಕೊಳ್ಬಾರ್ದು. ಸೊ ಮೊದಲು ನಾನಿಲ್ಲಿ ಕಡಲೆಬೇಳೆನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇದರ ಬಣ್ಣ ಲೈಟಾಗಿ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡಬಾರ್ದು, ಇದರ ಬಣ್ಣ ಮಾತ್ರ ಚೇಂಜ್ ಆಗಿರುತ್ತೆ, ಆದರೆ ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ. ಸೊ ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಕಡಲೆಬೇಳೆ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ಮತ್ತೊಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದೇ ಪ್ಯಾನ್ಗೆನೆ ತೊಗರಿಬೇಳೆನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ತೊಗರಿಬೇಳೆ ಬೇಕಿದ್ರೆ ನೀವು 1/2 ಕಪ್ ಕೂಡ ಸೇರಿಸ್ಕೊಳ್ಬೋದು. ಯಾವುದಾದ್ರೂ 1 ಕಪ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದು ಬೇಳೆನೂ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ಬೇಕು. ತುಂಬ ಜಾಸ್ತಿ ಇದರ ಬಣ್ಣ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬಾರ್ದು. ಆ ರೀತಿ ಮಾಡಿದ್ರೆ ನೀವು ಮಾಡುವಂಥ ಚಟ್ನಿ ಪುಡಿ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಸ್ನೇಹಿತರೆ, ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಚಟ್ನಿ ಪುಡಿ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮ ಚಾನಲ್ ಪ್ಲೇಲಿಸ್ಟ್ಗೆ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಈ ಚಟ್ನಿ ಪುಡಿಗೆ ನೀವು ಬೇಕಿದ್ರೆ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಹುಣಸೆಹಣ್ಣು ಸೇರಿಸ್ಕೊಳ್ತೀರಾ ಅಂದರೆ ಅದನ್ನು ಅಷ್ಟೇ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಈಗ ಜೀರಿಗೆ ಸೇರಿಸ್ಬಿಟ್ಟು ಇದರ ಜೊತೆಗೇ 2 ಟೇಬಲ್ಸ್ಪೂನ್ ಬಿಳಿ ಎಳ್ಳು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಇಲ್ಲಿ ಪೂರ್ತಿಯಾಗಿ ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಜಸ್ಟ್ 1-2 ಸೆಕೆಂಡ್ ರೋಸ್ಟ್ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಉಪಯೋಗಿಸಿರೋದು ಗುಂಟೂರು ಮೆಣಸಿನ್ಕಾಯಿ. ಕಲರ್ ಬೇಕು ಅಂದರೆ ನೀವು ಬೇಕಿದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು. ಸೊ ನೋಡಿ, ಎಲ್ಲ ಪದಾರ್ಥಗಳನ್ನು ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು, ತಣ್ಣಗಾಗಿದ ನಂತರ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ಸೊ ನೋಡಿ, ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀಸ್ಪೂನ್ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಬೇಕು. ನಾನು ಇದನ್ನು ಮೊದಲೇ ಸೇರಿಸ್ಕೊಳ್ಬೇಕಾಗಿತ್ತು, ಮರ್ತೋಯ್ತು. ನೋಡಿ, ನಾನಿಲ್ಲಿ ತುಂಬ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಡಿಲ್ಲ, ನನಗೆ ಸ್ವಲ್ಪ ತರ್ತರಿಯಾಗಿದ್ದರೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಲೈಟಾಗಿ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ನುಣ್ಣಗಿದ್ರೆ ಇಷ್ಟ ಆಗುತ್ತೆ ಅಂದರೆ ಫೈನಾಗಿ ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಪೂರ್ತಿಯಾಗಿ ತಣ್ಣಗಾಗಿದ ನಂತರ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು, 1 ತಿಂಗಳಾದರೂ ಹಾಳಾಗಲ್ಲ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಸೇರಿಸ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ.
ಸೊ ನೋಡಿದ್ರಿ ಅಲ್ವಾ, ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಗೀ ಇಡ್ಲಿ, ಪುಡಿ ಇಡ್ಲಿ, ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಲೂ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ನೋಡಿ ನೋಡಿ, ವಿಡಿಯೋನ ಇಷ್ಟ ಆಯಿತು ಅಂತೀರಾ, ಆದರೆ ಲೈಕು ಮಾಡಲ್ಲ, ಕಮೆಂಟು ಮಾಡಲ್ಲ, ಶೇರು ಮಾಡಲ್ಲ ಅಂತೀರಾ. ಸೊ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಚಾನೆಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.